ಹಾಯ್ ಹೆಲೋ ಸಿಜಿ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೋರ್ ಗೇಮರ್ ಚಾನಲ್. ನಾನು ನಿಮ್ಮ ಕೋರ್ ಗೇಮರ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತಿದ್ವಿ ಅಂದರೆ ಗೈಸ್, ನಮ್ಮ ಫ್ರೀ ಫೈರ್ ಇಂಡಿಯಾ, ಅದ್ರ ಬಗ್ಗೆನೇ ಸುಮಾರು ಅಪ್ಡೇಟ್ ಸಿಕ್ಕುಂಟು. ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಅಂದರೆ ಫ್ರೀ ಫೈರ್ ಇಂಡಿಯಾ ಲಾಂಚ್ ಬಗ್ಗೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ನಮ್ಗೆ ಅಪ್ಕಮಿಂಗಲ್ಲಿ ಬರೋ ಕೆಲವೊಂದು ಅಪ್ಡೇಟ್ಸ್ ಉಂಟು, ಅದ್ರ ಬಗ್ಗೆನೂ ಫುಲ್ ಡೀಟೇಲಾಗಿ ನೋಡೋಣ. ಸೂಪರಾಗಿರೋ ಅಪ್ಡೇಟ್ ಸಿಕ್ಕುಂಟು, ಇದೆಲ್ಲ ಫುಲ್ ಡೀಟೇಲಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಸಿ ಜಿ ಫ್ಯಾಮಿಲಿಗೆ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಟಿಪ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೆ ಒಂದು ಲೈಕ್ ಮಾಡಿಬಿಟ್ಟು ವಾಚ್ ಮಾಡಿ ಹಂಗಂತಾನೆ ಹೇಳ್ತೀನಿ. ಬನ್ನಿ ಗೈಸ್, ಇವತ್ತಿನ ವೀಡಿಯೋದೊಳಗಡೆ ಹೋಗೋಣ. ಫಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ನಮಗೆ ದಿವಾಲಿ ಶೆಡ್ಯೂಲ್ನ ಅಂದರೆ ಓ ಬಿ 42 ಅಪ್ಡೇಟ್ ಹಾಕಿಂತ ಮುಂಚೆ ಇವಾಗಲಿಂದನೇ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ಆದರೆ ಏನೋ ಕ್ಯಾಲೆಂಡರ್ ಒಂದು ಬಂದಿಲ್ಲ ಅಷ್ಟೇ. ಆದರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇದೇ ನಮಗೆ ದಿವಾಲಿಲಿ ಬರೋ ರಿವಾರ್ಡ್ಸು. ಇದರಲ್ಲಿ ಆಲ್ಮೋಸ್ಟ್ 90% ರಿವಾರ್ಡ್ಸ್ ನೀವು ಸ್ಕ್ರೀನಲ್ಲಿ ನೋಡ್ತಿರೋ ಹಾಗೆಯೇ ಅದಷ್ಟು ನಮಗೆ ಫ್ರೀಯಾಗೆ ಕೊಡ್ತಾರೆ. ಆ ಕೆಲವೊಂದು ಒಂದು ಎರಡು ಮೂರು ಐಟಮ್ ಮಾತ್ರ ಅದನ್ನ ಮಾತ್ರ ನಮಗೆ ಒಂದು ಡೈಮಂಡ್ ಇವೆಂಟಿಗೆ ತಗೋಬರ್ತಾರೆ, ಇದನ್ನ ತಿಳಿದಿಟ್ಕೊಳ್ಳಿ. ಗೈಸ್, ನಮಗೆ ಅಪ್ಕಮಿಂಗಲ್ಲಿ ಒಂದು ಸ್ಕಾರ್ಫ್ ಇವೆಂಟು, ಇದು ಯಾವುದಪ್ಪ ಅಂದರೆ ಒಂದು ಗೋಲ್ಡ್ ಇವೆಂಟಲ್ಲಿ ತಗೋಬರೋ ಚಾನ್ಸ್ ತುಂಬಾ ಇದೆ ಹಂಗಂತ ಬೇರೆ ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ, ಇದರಲ್ಲಿರೋ ಎಲ್ಲ ಸ್ಕಾರ್ಫ್ನೇನು ಕೊಡೋಕ್ಕಿಲ್ಲ, ಒಂದು ಎರಡು ಸ್ಕಾರ್ಫೇನೋ ಆ್ಯಡ್ ಮಾಡೋ ಚಾನ್ಸಸ್ ಉಂಟು ನಮ್ಮ ಇಂಡಿಯನ್ಸ್ ಅವರಿಗೆ. ಯಾಕಂದರೆ ಎಲ್ಲ ಸ್ಕಾರ್ಫ್ನ ಬಿಟ್ಬಿಟ್ರೆ ಸ್ಕಾರ್ಫಿಗಿರೋ ವ್ಯಾಲ್ಯೂನೂ ಹೋಗ್ಬಿಡುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಒಂದೆರಡು ಬಿಡೋ ಚಾನ್ಸಸ್ ಇದೆ ಹಂಗಂತಲೇ ಹೇಳ್ತೀನಿ. ಇದು ಯಾವಾಗ ಬರುತ್ತೆ ಅಂತ ಡೇಟ್ ಕನ್ಫರ್ಮ್ ಆಗಿಲ್ಲ, ಒಟ್ಟಾರೆ ಅಪ್ಕಮಿಂಗಲ್ಲಿ ಪಕ್ಕ ಬರ್ತಿದೆ, ಅದನ್ನ ಮಾತ್ರ ತಿಳಿದಿಟ್ಕೊಳ್ಳಿ. ಗೈಸ್, ನಮ್ಮ ಗೇಮಲ್ಲಿ ಬಡ್ಡಿ ಮಾರ್ಟ್ ಸ್ಟೋರ್ ಸುಮಾರು ಜನ ನೋಡಿರ್ಬೋದು. ಈ ಸ್ಟೋರಲ್ಲಿ ಇದುವರೆಗೂ ಏನು ಅಪ್ಡೇಟ್ ಮಾಡದೆ ಇರೋ ಐಟಮ್ಸ್ನೇ ಓಡಿಸ್ತಾ ಇದ್ರು. ಆದರೆ ಇನ್ಮೇಲೆ ನಮಗೆ ಓ ಬಿ 42 ಅಪ್ಡೇಟ್ ಆದಮೇಲೆ ಸ್ಕ್ರೀನ್ ಮೇಲೆ ನೋಡ್ತಿದ್ರೆ ನೋಡಿ, ಜೆಂಟಲ್ ಮ್ಯಾನ್ ಬಂಡಲ್ ಅಂತ ಇದು ಮೇಲ್ ಬಂಡಲು, ಈ ಬಂಡಲ್ನ ಆ ಬಡ್ಡಿ ಮಾರ್ಟ್ ಸ್ಟೋರಲ್ಲಿ ಆ್ಯಡ್ ಮಾಡ್ತಾರಂತೆ. ನೀವು ನಾರ್ಮಲಾಗ ರೀಡೀಮ್ ಸೆಕ್ಷನ್ಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ನೀವು ಈ ರೀತಿ ರೀಡೀಮ್ ಮಾಡ್ಕೋಬೋದು ಆ ಟೋಕನ್ಸ್ ಇಟ್ಕೊಂಡು. ಅದೇ ರೀತಿ ಇದು ಓ ಬಿ 42 ಅಪ್ಡೇಟ್ ಆದಮೇಲೆ ಇದನ್ನ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕನ್ಫರ್ಮ್ ಮಾಡಿದರೆ. ಗೈಸ್, ನಮಗೆ November 5 ಈ ದಿವಾಲಿಗೆ ಸಂಬಂಧಪಟ್ಟಂಗೆ ನಮಗೆ 100% ಬೋನಸ್ ಟಾಪ್ ಅಪ್ ಇವೆಂಟ್ ತೊಗೊಬರ್ತಿದ್ದಾರೆ. ಇದು 5 ಕನ್ಫರ್ಮು ಆಗಿದೆ. ಸುಮಾರು ಜನ ನನ್ನ ಹತ್ರ ಕೇಳ್ತಾ ಇದ್ದೆ, ಬ್ರೋ 100% ಡೈಮಂಡ್ ಟಾಪ್ ಅಪ್ ಯಾವಾಗ ಬರುತ್ತೆ ಬ್ರೋ ಅಂತ. ಡೇಟ್ ಕನ್ಫರ್ಮ್ ಆದರೆ ಹೇಳ್ತೀನಿ ಹಂಗಂತ ಹೇಳಿದೆ. ಇವು ಕನ್ಫರ್ಮ್ ಆಗಿದೆ, November 5 ಬರ್ತಾ ಇದೆ. ಓಕೆ ಗೈಸ್, ಇದಿಷ್ಟು ಅಪ್ಡೇಟ್ಸ್ ನೋಡಾಯಿತು. ಈಗ ಫ್ರೀ ಫೈರ್ ಇಂಡಿಯಾ ಅದ್ರ ಸಂಬಂಧಪಟ್ಟಂಗೆ ಕೆಲವೊಂದು ಅಪ್ಡೇಟ್ಸ್ ನೋಡೋಣ. ಅಂದರೆ ಗೈಸ್, ನಮಗೆ ದಿವಾಲಿಗೆ ಅಂತಾನೆ ಒಂದು ಹೊಸ ವೀಡಿಯೋ ಸಾಂಗ್ನ ರೆಡಿ ಮಾಡಿದರೆ, ಅದರಲ್ಲಿ MS ಧೋನಿ ಅವರು ಇದ್ದಾರೆ ಹಂಗಂತ ಬೇರೆ ನಮಗೆ ಹೇಳಿದಾರಲ್ವಾ. ಸೊ ಹಾಗಾಗಿ ಆ ಪ್ರೊಮೋನ ಯಾವಾಗ ಬಿಡ್ತಿದ್ರೆ ಅಂದರೆ ನಮಗೆ November 2 ಬಿಡ್ತಾ ಇದ್ದಾರೆ, ಇದನ್ನ ತಿಳಿದಿಟ್ಕೊಳ್ಳಿ. ಇದರಿಂದ ಏನಪ್ಪ ಇವಾಗ ಗೊತ್ತಾಗ್ತಿದೆ ಅಂದರೆ, ಈ ದಿವಾಲಿಗಂತ ಒಂದು ವೀಡಿಯೋ ಬಿಡ್ತಿದ್ದಾರೆ ನೋಡಿ, ಆ ವಿಡಿಯೋದಲ್ಲಿ ಈ ಫ್ರೀ ಫೈರ್ ಇಂಡಿಯಾ ಲಾಂಚ್ ಬಗ್ಗೆ ಒಂದು ಅಫಿಷಿಯಲ್ ಡೇಟ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ಈ ವಿ ಬೆಡ್ಜ್ ಪ್ಲೇಯರ್ಸು ಅಫಿಷಿಯಲ್ ಮಾಡ್ರೇಟರ್ಸು ಇವರೆಲ್ಲ ಹೇಳ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ನಮ್ಮ ಇಂಡಿಯನ್ಸರಲ್ಲಿ ದಿವಾಲಿ ಫೇಮಸ್ ಅಲ್ವಾ, ಆ ದಿವಾಲಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಸರ್ಪ್ರೈಸ್ ಆಗಿ ಫ್ರೀ ಫೈರ್ ಇಂಡಿಯಾನ ಅವತ್ತೇ ಲಾಂಚ್ ಮಾಡೋಣ ಅನ್ನೋ ಒಂದು ಐಡಿಯಾದಲ್ಲಿ ಈ ಗರಣ ಅವರು ಇದ್ದಾರಂತೆ. ಇದರಿಂದ ನನಗೂ ಇರ್ಬೋದೇನೋ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮಗೆ ತಿಳಿಸ್ದೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಈ ದಿವಾಲಿಗಂತ ಮೇಕ್ ಮಾಡಿದರೆ ನೋಡಿ ಒಂದು ವಿಡಿಯೋ, ಅದು ವಿಡಿಯೋದಲ್ಲಿ MS ಧೋನಿ ಅವರೆಲ್ಲ ಇದ್ದಾರೆ ಹಂಗಂತ ಹೇಳಿದೆ ಅಲ್ವಾ. ಆ ವಿಡಿಯೋಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಟಾರ್ಗೆಟ್ಸ್ ಕೊಡ್ತಾರೆ. ಹೇಗೆ ಅಂದರೆ, ವ್ಯೂಸ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಲೈಕ್ಸ್ ಆಗಿರ್ಬೋದು, ಈ ರೀತಿ ಟಾರ್ಗೆಟ್ಸ್ ಕೊಡ್ತಾರೆ. ಇದನ್ನ ಕಂಪ್ಲೀಟ್ ಮಾಡೋದ್ರಿಂದ ಗೈಸ್, ನಮಗೆ ಫ್ರೀಯಾಗಿ ರಿಡೀಮ್ ಕೋಡ್ ಕೊಡ್ತಾರೆ. ಆ ರಿಡೀಮ್ ಕೋಡ್ ಮೂಲಕ ಯಾವ್ದಾದ್ರು ಒಂದು ರಿವಾರ್ಡ್ನ ನಾವು ಕ್ಲೈಮ್ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ನಮಗೆ ತಲಾ ಧೋನಿ ಅಂದ್ರೆ ತಲಾ ಕ್ಯಾರೆಕ್ಟರ್ದು ಈವೆಂಟ್ ಉಂಟು ನೋಡಿ. ಆ ಈವೆಂಟ್ ನಮಗೆ November 1 ಬರಬೇಕಿತ್ತು, ಆದ್ರೆ ಇವಾಗ ಏನಪ್ಪ ಮಾಡಿದ್ರೆ ಅಂದ್ರೆ ಅದನ್ನ ಪೋಸ್ಟ್ ಪೋನ್ ಮಾಡಿದರೆ. ಹೇಗೆ ಅಂದ್ರೆ November 16. ಇದರಿಂದನೇ ಗೊತ್ತಾಗ್ತಿದೆ ಫ್ರೀ ಫೈರ್ ಇಂಡಿಯಾ ಅವತ್ತೇ ಲಾಂಚ್ ಆಗ್ಬೋದು ಅಂತ ಬೇರೆ ಹೇಳ್ತಿದ್ರೆ ಅಲ್ವಾ. ಸೊ ಹಾಗಾಗಿ ಅದೇ ದಿನ ನಮಗೆ ಧೋನಿ ಅಂದ್ರೆ ತಲಾ ಕ್ಯಾರೆಕ್ಟರ್ ಈವೆಂಟ್ ಅದೇ ದಿನ ನಮಗೆ ಲಾಂಚ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಹಂಗಂತಾನೆ ಹೇಳ್ತೀನಿ. ಇದಿಷ್ಟು ಅಪ್ಡೇಟ್ಸ್ ಅಂದ್ರೆ ಫ್ರೀ ಫೈರ್ ಲಾಂಚ್ ಆಗೋ ಬಗ್ಗೆ ಇದಿಷ್ಟು ನೋಡಾಯಿತು. ಇದರಿಂದ ಸ್ವಲ್ಪ ಬೇಜಾರಾಗೋ ವಿಷಯ ಇನ್ನೊಂದೇನಪ್ಪ ಅಂದರೆ, ನಮ್ಮ ಫ್ರೀ ಫೈರ್ ಮ್ಯಾಕ್ಸ್ ಇದೆ ನೋಡಿ, ಇದನ್ನ ಶೆಡೌನ್ ಮಾಡ್ತಾ ಇದಾರಂತೆ. ಆದರೆ ಇದನ್ನ ಗ್ಲೋಬಲ್ ಆಗಿ ಶೆಡೌನ್ ಮಾಡ್ತಿದ್ದೀರಾ ಇಲ್ಲ ಇಂಡಿಯಾಗೆ ಮಾತ್ರ ಶೆಡೌನ್ ಮಾಡ್ತಿದ್ದೀರಾ ಅಂತ ಸತ್ಯಗಳು ಗೊತ್ತಾಗ್ತಿರಾ. ಆದರೆ ಒಟ್ಟಾರೆ ಶೆಡೌನ್ ಮಾಡ್ತಾ ಇದ್ದಾರೆ, ಇದನ್ನ ಶೆಡೌನ್ ಮಾಡಿಬಿಟ್ಟು ಫ್ರೀ ಫೈರ್ ಇಂಡಿಯಾ ಲಾಂಚ್ ಮಾಡಿದಾರಂತೆ. ಇದಂತೂ ಕನ್ಫರ್ಮ್ ಆಗಂತ ಬೇರೆ ಹೇಳ್ತಾ ಇದ್ದಾರೆ. ಯಾಕಂದರೆ ಫ್ರೀ ಫೈರ್ ಮ್ಯಾಕ್ಸ್ನ ಶೆಡೌನ್ ಮಾಡಿಬಿಟ್ಟೆ ನಿಮಗೆ ಫ್ರೀ ಫೈರ್ ಇಂಡಿಯಾನ ಲಾಂಚ್ ಮಾಡಿದಂಗೆ ಅಂತ. ಅದಕ್ಕೋಸ್ಕರನೇ ನಂಗೆ ಇಷ್ಟು ದಿನ ಗೊತ್ತಾಗಿದೆ, ಇವಾಗ ಗೊತ್ತಾಗ್ತಾ ಉಂಟು. ಯಾಕೆ ಅಂದರೆ ಈ ಈವೆಂಟ್ಸ್ ಉಂಟು ನೋಡಿ, ಈವೆಂಟ್ಸ್ ದಿನದಿಂದ ದಿನಕ್ಕೆ ಒಂದೊಂದಂತ ಹೇಳ್ಬಿಟ್ಟು ಬಿಡ್ತಾನೆ ಇದ್ದಾರೆ ಕಂಟಿನ್ಯೂ ಆಗಿ. ನೀವು ನೋಡ್ತಿರ್ಬೋದು ಡೈಲಿ ಯಾವ್ದಾದ್ರು ಒಂದು ಈವೆಂಟ್ ಬರ್ತಾನೆ ಉಂಟು. ಆ ಗ್ಲೋಬಲ್ ಈವೆಂಟ್ ಆಗಿರ್ಬೋದು, ಶಾರ್ಟ್ ಗನ್ ಈವೆಂಟ್ ಆಗಿರ್ಬೋದು, ಡೈಮಂಡ್ ಈವೆಂಟ್ ಆಗಿರ್ಬೋದು, ಈ ರೀತಿ ಸುಮಾರು ಈವೆಂಟ್ಸ್ ಬರ್ತಾನೆ ಉಂಟು. ಯಾಕೆ ಅಂದರೆ ಪೆಂಡಿಂಗಲ್ಲಿರೋ ಈವೆಂಟ್ಗಳನ್ನ ಬೇಗ ಲಾಂಚ್ ಮಾಡಿ ಮುಗಿಸ್ಬಿಟ್ರೆ ನಾವು ಆಗ ಫ್ರೀ ಫೈರ್ ಮ್ಯಾಕ್ಸ್ನ ಶೋಡೌನ್ ಮಾಡಿಬಿಟ್ಟು ಫ್ರೀ ಫೈರ್ ಇಂಡಿಯಾನ ಲಾಂಚ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ. ಇದರಿಂದ ಗೈಸ್, ನಿಮಗೆ ಫ್ರೀ ಫೈರ್ ಇಂಡಿಯಾ ಬಗ್ಗೆ ಒಂದು ಕ್ಲಿಯರ್ ಆಗಿರೋ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇದೇ ರೀತಿ ನೀವು ಫ್ರೀ ಫೈರ್ ಇಂಡಿಯಾ ಬಗ್ಗೆ ಆಗಿರ್ಬೋದು, ಕೆಲವೊಂದು ಅಪ್ಕಮಿಂಗ್ ಅಪ್ಡೇಟ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ನೀವು ಅಪ್ಡೇಟ್ಸ್ ತಿಳ್ಕೋಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹೊಸಬ್ರು ಸುಮಾರು ಜನ ನೋಡ್ತಾ ಇರ್ತೀರಾ, ಹಾಗೆ ಲೈಕ್ ಮಾಡಬೇಡಿ ಈ ವಿಡಿಯೋಗೊಂದು. ಮತ್ತು ಇನ್ನೊಂದೇನಂದರೆ, ನಾಳೆ ಇದೇ ರೀತಿ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್